ಗೆಳೆಯರೇ ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾಧೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕರ್ನಾಟಕ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಆ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋವನ್ನು ಕಡೆಯ ತನಕ ನೋಡಿ ವಿಡಿಯೋ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ನಾನು ಅಪ್ಲೋಡ್ ಮಾಡ್ತಕ್ಕಂತಹ ಎಲ್ಲ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ನು ಪಡೆಯಿರಿ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ಜಾಯ್ನ್ ಆಗ್ಬೋದು ಅದರ ಲಿಂಕ್ ಕೂಡ ಇದೇ ವೀಡಿಯೋದ ಡಿಸ್ಕ್ರಿಪ್ಷನ್ ಭಾಗದಲ್ಲಿ ಇದೆ ಗೆಳೆಯರೆ ಇದು ನ್ಯಾಷನಲ್ ಹೆಲ್ತ್ ಮಿಷನ್ ಅಂತೇಳಿ ಕರ್ನಾಟಕ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬರ್ತಕ್ಕಂತಹ ಈ ನರ್ಸಿಂಗ್ ಹುದ್ದೆಗಳಿಗೆ ತುಂಬಿಕೊಳ್ಳಲು ಈ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಒಟ್ಟು ಹುದ್ದೆಗಳನ್ನು ನೋಡೋದಾದರೆ ಮೊದಲೇದಾಗಿ ಇದು ಒಟ್ಟು ಎರಡು ಐವತ್ತ ಐವತ್ತ್ ಮೂರು ಹುದ್ದೆಗಳಿದೆ ಎಂ ಎಲ್ ಎಚ್ ಪಿಲ್ಲಿ ಇರತಕ್ಕಂತಹ ಹುದ್ದೆಗಳು ಅದರಲ್ಲಿ ಕೊಪ್ಪಳದಲ್ಲಿ ನಲವತ್ತೇಳು ಕಲಬುರಗಿಯಲ್ಲಿ ಮೂವತ್ತಾರು ಬೀದರ್ನಲ್ಲಿ ಹತ್ತು ಬಳ್ಳಾರಿಯಲ್ಲಿ ಒಂದು ನೂರು ರಾಯಚೂರಿನಲ್ಲಿ ಇಪ್ಪತ್ತಾರು ಯಾದಗಿರಿಯಲ್ಲಿ ಮೂವತ್ತ್ ಹುದ್ದೆಗಳು ಇದೆ ಈ ಮಿಡ್ ಲೆವೆಲ್ ಹೆಲ್ತ್ ಪ್ರೊವೈಡರ್ಸ್ನ ಹುದ್ದೆಗಳು ಗುತ್ತಿಗೆ ಆಧಾರದ ಮೇಲೆ ತುಂಬಿಕೊಳ್ಳಾಗ್ತಾ ಇದೆ ಯಾರಿಗೆ ಎಂ ಎಲ್ ಎಚ್ ಪಿಯಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕು ಅನ್ನುವಂತಹ ಆಸಕ್ತಿ ಇದೆಯೋ ಅಂತಹ ಅರ್ಹ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು ಹೈದರಾಬಾದ್ ಕರ್ನಾಟಕದ ಅಥವಾ ಆರು ಜಿಲ್ಲೆಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳಾಗಿದೆ ಸೊ ಯಾರು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದೆಯೇ ಅವರು ಅರ್ಜಿಯನ್ನು ಸಲ್ಲಿಸಬಹುದು ಒಟ್ಟು ಹುದ್ದೆಗಳು ಈಗಾಗಲೇ ಹೇಳದಂತೆ ಎರಡು ನೂರ ಐವತ್ ಮಿಡ್ ಲೆವೆಲ್ ಹೆಲ್ತ್ ಕೇರ್ ಪ್ರೊವೈಡರ್ಸ್ನ ಹುದ್ದೆಗಳಾಗಿದ್ದು ಇದರ ಒಂದು ಕ್ವಾಲಿಫಿಕೇಶನ್ ನೋಡೋದಾದ್ರೆ ಬಿ ಎಸ್ ಸಿ ನರ್ಸಿಂಗ್ ಅಥವಾ ಪೋಸ್ಟ್ ಬಿ ಎಸ್ ಸಿ ನರ್ಸಿಂಗ್ ಅಂತ ಮುಗಿಸಿರಬೇಕು ಅದು ರೆಕಗ್ನೈಸ್ಡ್ ಯೂನಿವರ್ಸಿಟಿ ಮತ್ತು ರಿಜಿಸ್ಟರ್ಡ್ ವಿತ್ ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್ ರೆಕಗ್ನೈಸ್ಡ್ ಬೈ ಕೆ ಎನ್ ಸಿ ಆರ್ ಐ ಎನ್ ಸಿ ಅಂತೇಳಿ ಇದಕ್ಕೆ ಏಜ್ ಲಿಮಿಟನ್ನು ನೋಡಿದಾದ್ರೆ ಮೂವತ್ತೈದು ವರ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ಎಸ್ ಸಿ ಎಸ್ ಟಿ ಆಗಿದ್ದರೆ ನಲವತ್ತು ವರ್ಷ ಕೆಟಗರಿ ಒನ್ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಮೂವತ್ತೆಂಟು ವರ್ಷದವರೆಗೆ ಅವಕಾಶ ಇದೆ ಮೂವತ್ತೆಂಟು ವರ್ಷದವರೆಗೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಕೂಡ ಅವಕಾಶ ಇದೆ ಇನ್ನು ಇದಕ್ಕೆ ನಿಗದಿಪಡಿಸಲ್ಪಟ್ಟಿರ್ತಕ್ಕಂತಹ ವೇತನವನ್ನು ನೋಡೋದಾದರೆ ಪ್ರತಿ ತಿಂಗಳು ಇಪ್ಪತ್ತ್ನಾಲ್ಕು ಸಾವಿರದ ಎರಡು ನೂರು ರೂಪಾಯಿಂದ ಇನ್ನು ಮತ್ತೆ ಅದಕ್ಕೆ ಎಂಟು ಸಾವಿರ ರೂಪಾಯಿ ಇನ್ಸೆಂಟಿವ್ ಅನ್ನು ಕೊಡಲಾಗುತ್ತೆ ಅಕಾರ್ಡಿಂಗ್ ಟು ಯುವರ್ ಪರ್ಫಾರ್ಮೆನ್ಸ್ ಬೇಸ್ ಒಟ್ಟು ಮೂವತ್ತೆರಡು ಸಾವಿರದ ಎರಡು ನೂರು ರೂಪಾಯಿ ಪ್ರತಿ ತಿಂಗಳ ವೇತನ ನಿಮಗೆ ಸಿಗುತ್ತೆ ಇನ್ನು ಅರ್ಜಿಯನ್ನು ಸಲ್ಲಿಸತಕ್ಕಂತಹ ಮೋಡ್ ವಿಧಾನ ಯಾವುದು ಅಂತಂದರೆ ಆನ್ಲೈನ್ ಮುಖಾಂತರವಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇಫ್ ಲೋಕಲ್ ಕ್ಯಾಂಡಿಡೇಟ್ ಅಥವಾ ಎಚ್ ಕೆ ಕಲ್ಯಾಣ ಕರ್ನಾಟಕ ಆರ್ ನಾಟ್ ಅವೈಲೇಬಲ್ ದೆನ್ ನಾನ್ ಎಚ್ ಕೆ ಕ್ಯಾಂಡಿಡೇಟ್ ವಿಲ್ ಬಿ ಸೆಲೆಕ್ಟೆಡ್ ಅಗೇನ್ಸ್ಟ್ ಎಚ್ ಕೆ ಕೋಟಾ ಥ್ರೋ ಎನಬ್ಲಿಂಗ್ ಪ್ರಾವಿಷನ್ ಅಂಡರ್ ದಿ ಹಾಕ್ಟ್ ಅಂತೇಳಿ ಅಂದರೆ ಹೈದರಾಬಾದ್ ಅಥವಾ ಕರ್ನಾ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳು ಸಿಕ್ಕಿಲ್ಲ ಅಂತಂದರೆ ಅಂತಹ ಪೋಸ್ಟ್ಗಳಿಗೆ ನಾನ್ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳನ್ನು ತುಂಬಿಕೊಳ್ಳಲಾಗುತ್ತೆ ಇನ್ನು ಅರ್ಜಿಯನ್ನು ಸಲ್ಲಿಸುವಂತಹ ಪ್ರಮುಖ ದಿನಾಂಕಗಳು ನೋಡೋದಾದರೆ ಆನ್ಲೈನ್ ಅಪ್ಲಿಕೇಶನ್ ಸಿಸ್ಟಮ್ ಪ್ರಾರಂಭ ಆಗ್ತಕ್ಕಂಥದ್ದು ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತು ಅರ್ಜಿಯನ್ನು ಸಲ್ಲಿಸುವಂತಹ ಕೊನೆಯ ದಿನಾಂಕ ಫೆಬ್ರವರಿ ಏಳು ಎರಡು ಸಾವಿರದ ಇಪ್ಪತ್ತು ಸಂಜೆ ಐದು ಗಂಟೆವರೆಗೆ ಇರುತ್ತೆ ಇನ್ನೊ ರಿಟರ್ನ್ ಟೆಸ್ಟ್ ಅಥವಾ ಮತ್ತು ರಿಸಲ್ಟ್ ಡಿಕ್ಲರೇಷನ್ ಆಗ್ತಕ್ಕಂಥದ್ದು ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತು ಒರಿಜಿನಲ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡ್ತಕ್ಕಂಥದ್ದು ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ಗಳಿಗೆ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತರಿಂದ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತರವರೆಗೆ ಗೆಳೆಯರೇ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವ ಆಸಕ್ತ ಅರ್ಹ ಅಭ್ಯರ್ಥಿಗಳು ಇದರ ಅಧಿಕೃತ ವೆಬ್ಸೈಟ್ ಅಂದ್ರೆ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ನ ಅಧಿಕೃತ ಕರ್ನಾಟಕ ಗೌರ್ಮೆಂಟ್ನ ನ ವೆಬ್ಸೈಟ್ಗೆ ಹೋಗ್ಬೋದಾಗಿದೆ ಆ ಒಂದು ವೆಬ್ಸೈಟ್ ನ ಲಿಂಕ್ ಅನ್ನು ಕೂಡ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಭಾಗದಲ್ಲಿ ಹಾಕಿರ್ತೀನಿ ಮತ್ತು ನೋಟಿಫಿಕೇಶನ್ ಅನ್ನು ಕೂಡ ಹಾಕಿರ್ತೀನಿ ಯಾರಿಗೆಲ್ಲ ಅರ್ಜಿಯನ್ನು ಸಲ್ಲಿಸುವ ಒಂದು ಆಸಕ್ತಿ ಇದೆ ಅರ್ಜಿಯನ್ನು ಸಲ್ಲಿಸಬಹುದು ಈ ಒಂದು ಮಾಹಿತಿಯನ್ನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಇದಿಷ್ಟು ಕೂಡ ಈ ಅಧಿಸೂಚನೆಯ ಮಾಹಿತಿಯಾಗಿದೆ ಇದೇ ರೀತಿಯ ಇನ್ನು ಹತ್ತು ಹಲವಾರು ಹುದ್ದೆಗಳ ಮಾಹಿತಿಯನ್ನು ಅವತ್ತು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಸೊ ಆ ಒಂದು ಮಾಹಿತಿ ಸಿಗಬೇಕು ಅಂತಂದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು